ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ರಾಘವೇಂದ್ರ, ನೀವು ನೋಡ್ತಿದ್ರೆ ಟೆಕ್ಸೈಟ್ ಚಾನಲ್. ಟೆಕ್ಸೈಟಲ್ಲಿ ಬರೋ ಎಲ್ಲ ವಿಡಿಯೋಗಳನ್ನ ಮೊದಲು ನೋಡಲಿಕ್ಕೆ ನೀವು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದಾಗ ಮಾತ್ರ ನೀವು ಎಲ್ಲ ನೋಟಿಫಿಕೇಶನ್ಗಳನ್ನ ಪಡಿಬೋದು. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂದರೆ ಈಗ ಒಂದು ವಿಡಿಯೋ ಪ್ಲೇ ಆಗುತ್ತೆ ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಟುಡೇ ಲೆಸನ್ ಬಂದುಬಿಟ್ಟು ಈ ಶೀಟ್ಸ್ ಅನ್ನೋದು ಒಂದು ಟ್ಯಾಬ್ಗಳಿದೆಯಲ್ಲ, ಈ ಶೀಟ್ಸ್ ಟ್ಯಾಬ್ಗಳು ನಮಗೆ ಶೋ ಮಾಡದೇ ಇರೋ ಹಾಗೆ ಹೇಗೆ ಮಾಡಬೇಕು, ಅದು ವಿ ಬಿ ಎ ಮೂಲಕ. ಓಕೆ, ವಿ ಬಿ ಎ ಮೂಲಕ ಒಂದು ಬಟನ್ ಕ್ರಿಯೇಟ್ ಮಾಡಿ ಆ ಬಟನ್ ಕ್ಲಿಕ್ ಮಾಡಿದಾಗ ಈ ಟ್ಯಾಬ್ಗಳು ಹೈಡ್ ಆಗೋದು ಮತ್ತು ಅನ್ಹೈಡ್ ಆಗೋದು ಹೇಗೆ ಅಂತ ನಾವು ಈ ದಿನ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಫಸ್ಟು ಇಲ್ಲಿ ಡೆವಲಪರ್ ಈ ರಿಬ್ಬನ್ನಲ್ಲಿ ನಿಮಗೆ ಡೆವಲಪರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತಲ್ಲ, ಈ ಆಪ್ಷನ್ ಕಾಣಿಸ್ತಾ ಇದ್ದಾಗ ನೀವು ಏನು ಮಾಡಿ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಮೋರ್ ಕಮೆಂಟ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕಸ್ಟಮೈಸ್ ರಿಬ್ಬನ್ ಅಂತ ಇದೆಯಲ್ಲ, ಕಸ್ಟಮೈಸ್ ರಿಬ್ಬನ್ನಲ್ಲಿ ಹಾಗೆಯೇ ಇಲ್ಲಿ ಬಂದುಬಿಟ್ಟು ಡೆವಲಪರ್ ಟ್ಯಾಬು ಬಂದುಬಿಟ್ಟು ನಿಮಗೆ ಅನ್ಚೆಕ್ ಆಗಿರುತ್ತೆ, ಅದನ್ನು ನೀವು ಚೆಕ್ ಮಾಡಿ ಓಕೆ ಕೊಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಡೆವಲಪರ್ ಅಂತ ಬಂದಿರುತ್ತೆ, ಓಕೆನಾ. ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ಸರ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇನ್ಸರ್ಟಿಗೆ ಹೋಗಿ ಇಲ್ಲಿ ಆ್ಯಕ್ಟಿವ್ ಎಕ್ಸ್ ಕಂಟ್ರೋಲ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಒಂದು ಬಟನ್ ಇದೆ ಕಾಣಿಸುತ್ತಾ, ಈ ಬಟನ್ ಕ್ಲಿಕ್ ಮಾಡಿ ಹೀಗೆ ಡ್ರ್ಯಾಗ್ ಮಾಡಿ ಫ್ರೆಂಡ್ಸ್. ಓಕೆ, ಇದನ್ನು ಡಬಲ್ ಕ್ಲಿಕ್ ಮಾಡಿ ಸೊ ನೀವು ವಿ ಬಿ ಎ ಒಳಗಡೆ ಹೋಗ್ತೀರಾ, ಅಂದರೆ ವಿಜುವಲ್ ಬೇಸಿಕ್ ಎಡಿಟಿಂಗ್ ಫಾರ್ಮ್ ಒಳಗಡೆ ಹೋಗ್ತೀರಾ. ಸೊ ಈಗ ನೀವು ಆ ಫಾರ್ಮ್ಗೆ ಸಾರಿ ಆ ಬಟನ್ಗೆ ಕ್ಯಾಪ್ಷನ್ ಬಂದುಬಿಟ್ಟು ಶೀಟ್ ಟ್ಯಾಬ್ ಶೋ, ಓಕೆ ಶೀಟ್ ಟ್ಯಾಬ್ ಶೋ, ಅದಕ್ಕೆ ಬಂದುಬಿಟ್ಟು ನಾವು ಪ್ರೋಗ್ರಾಮ್ ಏನು ಬರೀಬೇಕಂದ್ರೆ ಈಗ ನಮಗೆ ಏನಾಗಬೇಕು ಹೇಳಿ, ಶೀಟ್ ಟ್ಯಾಬ್ನ ನಮಗೆ ಶೋ ಮಾಡಬೇಕು. ಓಕೆ, ಆ್ಯಕ್ಟಿವ್ ವಿಂಡೋ, ಓಕೆ ಆ್ಯಕ್ಟಿವ್ ವಿಂಡೋ ಡಾಟ್ ಏನು ಡಿಸ್ಪ್ಲೇ, ಓಕೆ ಡಿಸ್ಪ್ಲೇ ಏನು ವರ್ಕ್ಬುಕ್ ಇದೆಯಲ್ಲ, ವರ್ಕ್ಬುಕ್ ಟ್ಯಾಬ್ಸ್ ಡಿಸ್ಪ್ಲೇ ವರ್ಕ್ಬುಕ್ ಟ್ಯಾಬ್ಸ್ ಇಸ್ ಈಕ್ವಲ್ ಟು ಟ್ರೂ, ಯಾಕೇಳಿ ಇದು ಶೋ ಅಂತ ಕೊಟ್ಟಿರೋದ್ರಿಂದ. ಓಕೆ, ನಾವೇನು ಕೊಟ್ಟಿದ್ದೀವಿ ಇದನ್ನು ಶೀಟ್ ಟ್ಯಾಬ್ನ ಶೋ ಮಾಡೋ ಒಂದು ಬಟನ್ ಇದಕ್ಕೆ ಆಗಿರೋದ್ರಿಂದ ನಾವು ಅದು ಟ್ಯಾಬ್ನ ಶೋ ಮಾಡೋದಕ್ಕೆ ಟ್ರೂ ಅಂತ ಹೇಳಿದ್ದೀವಿ. ಓಕೆ, ಈಗ ನೀವು ಶೀಟ್ ಒಳಗಡೆ ಬನ್ನಿ ಫ್ರೆಂಡ್ಸ್. ಸೊ ಇಲ್ಲಿ ಶೀಟ್ ಟ್ಯಾಬ್ ಇದೆ, ಕ್ಲಿಕ್ ಮಾಡಿ ಈಗ ಡಿಸೈನ್ ನೋಡಿದೆಯಲ್ಲ ಅದನ್ನು ಅನ್ಚೆಕ್ ಮಾಡಿ, ಆಮೇಲೆ ಈಗ ಇನ್ನೊಂದು ಬಟನ್ನ ಕ್ರಿಯೇಟ್ ಮಾಡಿ ಸೇಮ್ ಅದೇ ರೀತಿ ಡಬಲ್ ಕ್ಲಿಕ್ ಮಾಡಿ ಇದು ಬಂದುಬಿಟ್ಟು ಶೀಟ್ ಟ್ಯಾಬ್ಸ್ ಟ್ಯಾಬ್ ಹೈಡ್, ಓಕೆ ಹೈಡ್. ಈಗೇನಿಲ್ಲ, ಇದೇ ಪ್ರೋಗ್ರಾಮ್ನ ಕಾಪಿ ಮಾಡಿ ಓಕೆ ಓಕೆನಾ, ಈಗ ಬಂದುಬಿಟ್ಟು ಎಕ್ಸೆಲ್ ಶೀಟ್ ಒಳಗಡೆ ಬನ್ನಿ, ಇಲ್ಲೇ ಶೀಟ್ ಕಾಣಿಸ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ, ಡಿಸೈನ್ ಮೋಡ್ನ ರಿಮೂವ್ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿ ಟ್ರೂ ಕೊಟ್ಟಿದ್ದೀವಲ್ವಾ, ಇದನ್ನು ಫಾಲ್ಸ್ ಮಾಡಿ ಫಾಲ್ಸ್. ನೆಕ್ಸ್ಟು ಶೀಟ್ ಒಳಗಡೆ ಬನ್ನಿ, ಈಗ ಕ್ಲಿಕ್ ಮಾಡಿ ಫ್ರೆಂಡ್ಸ್, ನೋಡಿ ಶೀಟ್ ಟ್ಯಾಬ್ಗಳೆಲ್ಲ ಹೈಡ್ ಆಯ್ತಲ್ವಾ. ಓಕೆ ಓಕೆನಾ ಫ್ರೆಂಡ್ಸ್, ಈ ಶೀಟ್ ಟ್ಯಾಬ್ಗಳನ್ನ ಹೈಡ್ ಆ್ಯಂಡ್ ಅನ್ಹೈಡ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಎಕ್ಸೆಲ್ನಲ್ಲಿರುವ ಟ್ರಿಕ್ಸ್ಗಳು ಹಾಗೆ ವಿ ಬಿ ಎಗಳ ಕೋರ್ಸ್ಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನೀವು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬಾಯ್ ಫ್ರೆಂಡ್ಸ್.